ಮೊದಲನೇದಾಗಿ ಪ್ರತಾಪ್ ಸಿಂಹ ಅನ್ನೋರು ಬಹಳ ಬುದ್ಧಿವಂತ, ಅವರು ಒಂಥರ ಸರ್ವಜ್ಞ ಇದ್ದಂಗೆ. ಅವರ ಪ್ರಶ್ನೆಗಳಿಗೆ, ಅವರ ಚಿಂತನೆಗೆ ಸರಿಸಾಟಿಯಾಗುವಂತ ರಾಜಕಾರಣಿಗಳು ದೇಶದಲ್ಲಿಲ್ಲ, ರಾಜ್ಯದಲ್ಲೂ. ಅಂದ್ರೆ ಅವರು ಸುಮ್ಮನೆ ಇರಲಿ, ಜನ ಅವ್ರನ್ನ ಸುಮ್ಮನೆ ಕೂರಿಸಿದ್ದಾರೆ. ನಮ್ಗೆ ಗೊತ್ತು ಯಾವ ರೀತಿ ಆಡಳಿತ ನಡೆಸ್ಬೇಕು, ಯಾವ ರೀತಿ ಸಮಾಜವನ್ನ ಕಟ್ಟಬೇಕು, ಯಾವ ರೀತಿ ಕುಟುಂಬವನ್ನ ತಗೊಂಡು ಹೋಗ್ಬೇಕಂತ. ಅದು ನಮಗೆ ಜನ ಮ್ಯಾಂಡೇಟ್ ಕೊಟ್ಟಿದ್ದಾರೆ, ನಾವು ಮಾಡ್ತೀವಿ. ಪ್ರತಾಪ್ ಸಿಂಹ ಅನ್ನೋರು ಬಹಳ ಬುದ್ಧಿವಂತ, ಅವರು ಒಂಥರ ಸರ್ವಜ್ಞ ಇದ್ದಂಗೆ. ಅವರ ಪ್ರಶ್ನೆಗಳಿಗೆ, ಅವರ ಚಿಂತನೆಗೆ ಸರಿಸಾಟಿಯಾಗುವಂತ ರಾಜಕಾರಣಿಗಳು ದೇಶದಲ್ಲಿಲ್ಲ, ರಾಜ್ಯದಲ್ಲೂ. ಅಂದ್ರೆ ಅವರು ಸುಮ್ಮನೆ ಇರಲಿ, ಜನ ಅವ್ರನ್ನ ಸುಮ್ಮನೆ ಕೂರಿಸಿದ್ದಾರೆ. ನಮ್ಗೆ ಗೊತ್ತು ಯಾವ ರೀತಿ ಆಡಳಿತ ನಡೆಸ್ಬೇಕು, ಯಾವ ರೀತಿ ಸಮಾಜವನ್ನ ಕಟ್ಟಬೇಕು, ಯಾವ ರೀತಿ ಕುಟುಂಬವನ್ನ ತಗೊಂಡು ಹೋಗ್ಬೇಕಂತ. ಅದು ನಮಗೆ ಜನ ಮ್ಯಾಂಡೇಟ್ ಕೊಟ್ಟಿದ್ದಾರೆ, ನಾವು ಮಾಡ್ತೀವಿ. ಪ್ರತಾಪ್ ಸಿಂಹ ಅನ್ನೋರು ಬಹಳ ಬುದ್ಧಿವಂತ, ಅವರು ಒಂಥರ ಸರ್ವಜ್ಞ ಇದ್ದಂಗೆ. ಅವರ ಪ್ರಶ್ನೆಗಳಿಗೆ, ಅವರ ಚಿಂತನೆಗೆ ಸರಿಸಾಟಿಯಾಗುವಂತ ರಾಜಕಾರಣಿಗಳು ದೇಶದಲ್ಲಿಲ್ಲ, ರಾಜ್ಯದಲ್ಲೂ. ಅಂದ್ರೆ ಅವರು ಸುಮ್ಮನೆ ಇರಲಿ, ಜನ ಅವ್ರನ್ನ ಸುಮ್ಮನೆ ಕೂರಿಸಿದ್ದಾರೆ. ನಮ್ಗೆ ಗೊತ್ತು ಯಾವ ರೀತಿ ಆಡಳಿತ ನಡೆಸ್ಬೇಕು, ಯಾವ ರೀತಿ ಸಮಾಜವನ್ನ ಕಟ್ಟಬೇಕು, ಯಾವ ರೀತಿ ಕುಟುಂಬವನ್ನ ತಗೊಂಡು ಹೋಗ್ಬೇಕಂತ. ಅದು ನಮಗೆ ಜನ ಮ್ಯಾಂಡೇಟ್ ಕೊಟ್ಟಿದ್ದಾರೆ, ನಾವು ಮಾಡ್ತೀವಿ. ಪ್ರತಾಪ್ ಸಿಂಹ ಅನ್ನೋರು ಬಹಳ ಬುದ್ಧಿವಂತ, ಅವರು ಒಂಥರ ಸರ್ವಜ್ಞ ಇದ್ದಂಗೆ. ಅವರ ಪ್ರಶ್ನೆಗಳಿಗೆ, ಅವರ ಚಿಂತನೆಗೆ ಸರಿಸಾಟಿಯಾಗುವಂತ ರಾಜಕಾರಣಿಗಳು ದೇಶದಲ್ಲಿಲ್ಲ, ರಾಜ್ಯದಲ್ಲೂ. ಅಂದ್ರೆ ಅವರು ಸುಮ್ಮನೆ ಇರಲಿ, ಜನ ಅವ್ರನ್ನ ಸುಮ್ಮನೆ ಕೂರಿಸಿದ್ದಾರೆ. ನಮ್ಗೆ ಗೊತ್ತು ಯಾವ ರೀತಿ ಆಡಳಿತ ನಡೆಸ್ಬೇಕು, ಯಾವ ರೀತಿ ಸಮಾಜವನ್ನ ಕಟ್ಟಬೇಕು, ಯಾವ ರೀತಿ ಕುಟುಂಬವನ್ನ ತಗೊಂಡು ಹೋಗ್ಬೇಕಂತ. ಅದು ನಮಗೆ ಜನ ಮ್ಯಾಂಡೇಟ್ ಕೊಟ್ಟಿದ್ದಾರೆ, ನಾವು ಮಾಡ್ತೀವಿ. ಪ್ರತಾಪ್ ಸಿಂಹ ಅನ್ನೋರು ಬಹಳ ಬುದ್ಧಿವಂತ, ಅವರು ಒಂಥರ ಸರ್ವಜ್ಞ ಇದ್ದಂಗೆ. ಅವರ ಪ್ರಶ್ನೆಗಳಿಗೆ, ಅವರ ಚಿಂತನೆಗೆ ಸರಿಸಾಟಿಯಾಗುವಂತ ರಾಜಕಾರಣಿಗಳು ದೇಶದಲ್ಲಿಲ್ಲ, ರಾಜ್ಯದಲ್ಲೂ. ಅಂದ್ರೆ ಅವರು ಸುಮ್ಮನೆ ಇರಲಿ, ಜನ ಅವ್ರನ್ನ ಸುಮ್ಮನೆ ಕೂರಿಸಿದ್ದಾರೆ. ನಮ್ಗೆ ಗೊತ್ತು ಯಾವ ರೀತಿ ಆಡಳಿತ ನಡೆಸ್ಬೇಕು, ಯಾವ ರೀತಿ ಸಮಾಜವನ್ನ ಕಟ್ಟಬೇಕು, ಯಾವ ರೀತಿ ಕುಟುಂಬವನ್ನ ತಗೊಂಡು ಹೋಗ್ಬೇಕಂತ. ಅದು ನಮಗೆ ಜನ ಮ್ಯಾಂಡೇಟ್ ಕೊಟ್ಟಿದ್ದಾರೆ, ನಾವು ಮಾಡ್ತೀವಿ. ಪ್ರತಾಪ್ ಸಿಂಹ ಅನ್ನೋರು ಬಹಳ ಬುದ್ಧಿವಂತ, ಅವರು ಒಂಥರ ಸರ್ವಜ್ಞ ಇದ್ದಂಗೆ. ಅವರ ಪ್ರಶ್ನೆಗಳಿಗೆ, ಅವರ ಚಿಂತನೆಗೆ ಸರಿಸಾಟಿಯಾಗುವಂತ ರಾಜಕಾರಣಿ